ಹಾಯ್ ಗಾಯ್ಸ್, ವೆಲ್ಕಮ್ ಟು ಫ್ಯಾಷನ್ ಪರ್ಫೆಕ್ಷನ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಜರ್ದೋಸಿದ್ದು ಫ್ಲವರ್ ಮತ್ತು ಲೀಫ್ ಡಿಸೈನ್ ತೊಗೊಂಡು ಬಂದಿದ್ದೇನೆ. ನಾರ್ಮಲ್ ನೀಡಲ್ ಮತ್ತು ಆರಿ ವರ್ಕ್ ನೀಡಲ್ ಎರಡನ್ನೂ ಯೂಸ್ ಮಾಡಿದ್ದೇನೆ. ಸೊ ಬಿಗಿನರ್ಸಿಗೆ ತುಂಬ ಹೆಲ್ಪ್ ಆಗ್ಬೋದು. ಸೊ ನೋಡಿ, ಫುಲ್ ವಿಡಿಯೋ ನೋಡಿ. ಮೊದಲಿಗೆ ನಾನು ಸ್ವಲ್ಪ ಜರ್ದೋಸಿ ತೊಗೊಂಡಿದ್ದೇನೆ, ಗೋಲ್ಡ್ ಕಲರ್. ಯಾವ ಕಲರ್ ಜರ್ದೋಸಿಯೂ ಆಗ್ಬೋದು. ಅಂದರೆ ನೀವು ಸಾರಿದ್ದು ಬ್ಲೌಸಿಗೆ ಮಾಡೋದಾದರೆ ನಿಮ್ಮ ಸಾರಿ ಬ್ಲೌಸ್ ಜರಿ ಯಾವುದು, ಅಂದರೆ ಸಾರಿದ್ದು ಜರಿ ಯಾವುದು ನೋಡಿ, ಕಾಪರ ಸಿಲ್ವರ ಗೋಲ್ಡ ಅಂತ, ಅದರ ಮೇಲೆ ಡಿಪೆಂಡ್ ನೀವು ಯಾವುದು ತಗೊಳ್ಬೇಕು ಅಂತ. ಸೊ ನಾನು ಸ್ವಲ್ಪ ಜರ್ದೋಸಿನ ಸ್ವಲ್ಪ ಜಾಸ್ತಿ ತಗೊಂಡು ಹೀಗೆ ಕಟ್ ಮಾಡ್ತಿದ್ದೇನೆ ಸೇಮ್ ಸೈಜಿಗೆ. ಸೊ ನೀವು ಒಮ್ಮೆಗೆ ಒಂದು ಹತ್ತತ್ತು ಜರ್ದೋಸಿ ತಗೊಂಡು ಕಟ್ ಮಾಡಿದರೆ ನಿಮಗೆ ಶೇಪ್ ಎಲ್ಲ, ಅಂದರೆ ಸೈಜ್ ಕರೆಕ್ಟ್ ಸೈಜ್ ಬರುತ್ತೆ. ಸ್ವಲ್ಪ ಆಚೀಚಾಗುತ್ತೆ, ಪರವಾಗಿಲ್ಲ, ಬಟ್ ಕರೆಕ್ಟ್ ಸೈಜ್ ಕರೆಕ್ಟಾಗಿ ಬರುತ್ತೆ. ನಾನೀಗ ಕಟ್ ಮಾಡ್ತಿದ್ದೇನೆ ನೋಡಿ, ಹೀಗೆ ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡ್ತಿದ್ದೇನೆ. ಸೊ ಫುಲ್ ಕಟ್ ಮಾಡ್ತಿದ್ದೇನೆ ನೋಡಿ. ಒಂದು ಚಿಕ್ಕ ದೊಡ್ಡದಾಗತ್ತೆ, ಪರವಾಗಿಲ್ಲ, ಅದು ಲೀಫ್ಗೆ ಮತ್ತು ಫ್ಲವರಿಗೆ ಎರಡಕ್ಕೂ ಕೂಡ ಬೇಕಲ್ಲ. ಸೊ ನೋಡಿ, ಇಷ್ಟು ಕಟ್ಟಾಯಿತು. ಸೊ ಈಗ ನಾವು ಡಿಸೈನ್ ಮಾಡುವ. ಮೊದಲಿಗೆ ಸೆಂಟರಿಗೆ ಒಂದು ಚುಕ್ಕಿ ಹಾಕ್ಕೊಳ್ಳಿ, ನೆಕ್ಸ್ಟಿಗೆ ಒಂದು ಸರ್ಕಲ್ ಹಾಕ್ಕೊಳ್ಳಿ, ಅದರ ನೆಕ್ಸ್ಟಿಗೆ ಇನ್ನೊಂದು ಸರ್ಕಲ್ ಹಾಕ್ಕೊಳ್ಳಿ. ಯಾಕಂದರೆ ನಾವು ಎರಡು ಲೈನ್ ನಾವು ಜರ್ದೋಸಿದು ಫ್ಲವರ್ ಡಿಸೈನ್ ಮಾಡ್ತಿದ್ದೇವೆ. ಸೊ ಸಿಂಗಲ್ ಲೈನ್ ಆದರೆ ಮಾಡ್ಬೋದು, ಅಷ್ಟು ಹೈಲೈಟ್ ಆಗಲ್ಲ ಸಿಂಗಲ್ ಲೈನ್ ಆದರೆ. ಸೊ ನಾನು ನಾರ್ಮಲ್ ನೀಡಲ್ ತೊಗೊಂಡಿದ್ದೇನೆ, ನಾರ್ಮಲ್ ನೀಡಲ್ ಮತ್ತು ದಾರ ಟೈಲರಿಂಗ್ ಥ್ರೆಡ್. ಸೊ ಈಗೇನು ಮಾಡಬೇಕಂದ್ರೆ ಕೆಳಗಡೆಯಿಂದ ಸೂಜಿ ತೊಗೊಂಡು ಬರಬೇಕು ಮೇಲ್ಗಡೆ, ಮತ್ತು ಒಂದು ಚಿಕ್ಕ ಜರ್ದೋಸಿನ ಸೂಜಿ ಒಳಗಡೆ ಹಾಕಬೇಕು ನೋಡಿ. ಚಿಕ್ಕ ಜರ್ದೋಸಿನ ಸೂಜಿ ಒಳಗಡೆ ಹಾಕಿ ಬಟ್ಟೆಗೆ ರಿಟರ್ನ್ ನಾವು ಸ್ಟಿಚ್ ಮಾಡಬೇಕು. ಹೀಗೆ ಬಟ್ಟೆಗೆ ರಿಟರ್ನ್ ನಾವು ಹೀಗೆ ಸ್ಟಿಚ್ ಮಾಡಬೇಕು. ಈಗ ನಾವು ಕೆಳಗಡೆ ಥ್ರೆಡ್ನ ಎಳ್ಕೊಂಡು ರಿಟರ್ನ್ ನಾವು ಜರ್ದೋಸಿ ಎಲ್ಲಿಂದ ಸ್ಟಿಚ್ ಮಾಡಬೇಕಂದ್ರೆ, ಈಗ ಆಲ್ರೆಡಿ ನೀವು ಸ್ಟಿಚ್ ಮಾಡಿದ್ದೀರಲ್ಲ ಅದರ ಮಿಡಲಿಂದ, ಸೈಡಿಂದಲ್ಲ ಸೆಂಟರಿಂದ, ಸೆಂಟರಿಂದ ಸ್ಟಿಚ್ ಮಾಡಬೇಕು. ಮಿಡಲಿಂದ ಮಧ್ಯದಿಂದ ತಗೊಂಡು ಇನ್ನೊಂದು ಜರ್ದೋಸಿನ ಸೇಮ್ ಆ ಲೈನ ಮೇಲೇ ಸ್ಟಿಚ್ ಮಾಡಿಕೊಂಡು ಹೋಗಬೇಕು ನೋಡಿ. ಹೀಗೆ ಅದರ ನಡುವಿಂದ ಇನ್ನೊಂದು ಜರ್ದೋಸಿದು ಸ್ಟಿಚ್ ತಗೊಂಡು ಹೋಗಬೇಕು. ನೋಡಿ ಹೀಗೇನೆ. ಸ್ವಲ್ಪ ಜಾಸ್ತಿ ವಿಡಿಯೋ ಲಾಂಗ್ ಆಗುತ್ತೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಪೀಡ್, ಅಂದರೆ ನಿಮಗೆ ಟೆಕ್ನಿಕ್ ಗೊತ್ತಾಯ್ತಲ್ಲ ಹೇಗೆ ನಾವು ಸ್ಟಿಚ್ ಮಾಡಬೇಕು ಅಂತ. ಒಂದು ಜರ್ದೋಸಿ ಸ್ಟಿಚ್ ಮಾಡಿದರೆ ಅದರ ಮಿಡಲಿಂದ ನೀವು ಇನ್ನೊಂದು ಜರ್ದೋಸಿನ ತೆಗೆದು ಸ್ಟಿಚ್ ಮಾಡಬೇಕು. ಹೀಗೇ ರೌಂಡ್ ಶೇಪಲ್ಲಿ ತೊಗೊಂಡು ಬರಬೇಕು ಕಂಪ್ಲೀಟಾಗಿ. ನೀವು ಎಲ್ಲಿ ಎಲ್ಲ ಮಾರ್ಕ್ ಮಾಡಿದ್ರೆ ನೋಡಿ, ಅಲ್ಲಿವರೆಗೆ ನೀವು ಸ್ಟಿಚಸ್ ಮಾಡ್ತಾ ಬರಬೇಕು ಜರ್ದೋಸಿನ. ಹೀಗೆ ಒಂಥರ ಯು ಶೇಪ್ ಬರಬೇಕು ಜರ್ದೋಸಿ ಸ್ಟಿಚ್ ಮಾಡುವಾಗ ನೋಡಿ. ಹೀಗೆ ಅದು ಒಂದರ ಮಿಡಲಿಂದ ಇನ್ನೊಂದು ಜರ್ದೋಸಿನ ತಗೊಂಡು ಸ್ವಲ್ಪ ಹತ್ತಿರದಿಂದ ಸ್ಟಿಚ್ ಮಾಡಿ, ತುಂಬ ಲಾಂಗಿಂದ ಸ್ಟಿಚ್ ಮಾಡಬೇಡಿ. ಯಾಕಂದರೆ ಜರ್ದೋಸಿ ಅಷ್ಟು ಹೈಟ್ ಬರಲ್ಲ, ಸ್ವಲ್ಪ ಅಲ್ಲಿಗೆ ಚಪ್ಪಟೆ ಆಕಾರ ಆಗತ್ತೆ. ಸೊ ನಾನು ಕೂಡ ಹಾಗೆ ಕಲಿಯುವಾಗ ನನಗೆ, ನಾನು ಕಲಿತಿದ್ದೆಲ್ಲ ಆಗ ನನಗೆ ತುಂಬ ಟೆನ್ಷನ್ ಆಗ್ತಿತ್ತು, ಇದು ಜರ್ದೋಸಿ ಏನು ಇಷ್ಟು ಕಷ್ಟ ಇದೆ, ಇದು ಹೇಗೆ ಮಾಡೋದು, ನನಗೆ ಇಷ್ಟನೇ ಇರಲಿಲ್ಲ ಫಸ್ಟು ಜರ್ದೋಸಿ. ಆದರೆ ನಾವು ಒಂದ್ಸಲ ಕಲ್ತ ಮೇಲೆ ಅಂಥ ಡಿಸೈನ್ ಜರ್ದೋಸಿ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ, ಮತ್ತು ತುಂಬ ಈಸಿ ಆಗುತ್ತೆ. ನಾವು ಒಂದ್ಸಲ ಕಲ್ತ್ವಿ ಅಂದರೆ ನಮಗೆ ಬೀಟ್ಸ್ ವರ್ಕಿಗಿಂತ ಕೂಡ ಜರ್ದೋಸಿ ತುಂಬ ಈಸಿ ಆಗುತ್ತೆ. ತುಂಬ ನೋಡೋಕ್ಕೂ ಡಿಫ್ರೆಂಟ್ ಇರುತ್ತೆ ಡಿಸೈನ್ಸ್ ಅದರಲ್ಲಿ ಮಾಡಿದ್ದೆಲ್ಲ. ಸೊ ನೋಡಿ, ಇದು ಕಂಪ್ಲೀಟ್ ಆಗ್ತಾ ಬಂತು, ಒಂದು ಲೈನ್ ಕಂಪ್ಲೀಟ್ ಆಗ್ತಾ ಬಂತು. ಸೊ ನಮ್ಮ ಮೇಲ್ಗಡೆನೇ ನಾಟ್ ಹಾಕ್ತಿದ್ದೇನೆ, ಯಾಕಂದರೆ ಅಲ್ಲಿ ಕೂಡ ಜರ್ದೋಸಿ ಫಿಲ್ ಮಾಡಲಿಕ್ಕಿರೋ ಕಾರಣ ಗೊತ್ತಾಗಲ್ಲ. ನೋಡಿ ನೀವು ಸೈಡಿಂದ ನೋಡಿ ಹೇಗೆ ಕಾಣುತ್ತೆ ಜರ್ದೋಸಿ ಫಿಲ್ಲಿಂಗ್, ಮೇಲ್ಗಡೆಯಿಂದ ಫ್ಲ್ಯಾಟಾಗಿ ಕಾಣುತ್ತಲ್ಲ, ಸೈಡಿಂದ ನೋಡಿ ಹೇಗೆ ಕಾಣುತ್ತೆ ಜರ್ದೋಸಿ ಫಿಲ್ಲಿಂಗ್. ಸೊ ಈಗ ನಾನು ಸೆಕೆಂಡ್ ಫ್ಲವರ್ ಇದ್ದು ಕೂಡ ಫಿಲ್ ಮಾಡ್ತಿದ್ದೇನೆ. ಸೆಕೆಂಡ್ ಫ್ಲವರ್ ಅಂದರೆ ಸೆಕೆಂಡ್ ಲೈನ್ ಕೂಡ ಫಿಲ್ ಮಾಡ್ತಿದ್ದೇನೆ. ಸೊ ನೋಡಿ, ಸೆಕೆಂಡ್ ಲೈನ್ ಕೂಡ ಫಿಲ್ ಮಾಡ್ತಿದ್ದೇನೆ. ಸ್ವಲ್ಪ ಜಾಗ್ರತೆಯಲ್ಲಿ ಸ್ಟಿಚ್ ಮಾಡಿ, ಯಾಕಂದರೆ ಸಿಕ್ಕಾಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಜರ್ದೋಸಿ ನೀವು ಕಲೀರಿ, ಯಾಕಂದರೆ ಈಗದ್ದು ಟ್ರೆಂಡಲ್ಲಿ ಇರೋದು ಜಾಸ್ತಿ ಜರ್ದೋಸಿ ಮತ್ತು ಥ್ರೆಡ್ ವರ್ಕ್. ಬೀಟ್ಸ್ ವರ್ಕ್ ಅಷ್ಟು ಅಂದರೆ ಬರುತ್ತೆ, ಬಟ್ ಈಗ ನಿಮಗೆ ಐಫೈ ಕಸ್ಟಮರ್ ಸಿಕ್ಕಿದ್ರೆ ಅವರೆಲ್ಲ ಜರ್ದೋಸಿಯಲ್ಲೇ ಕೇಳ್ತಾರೆ, ಯಾಕಂದರೆ ಒಂದು ಜರ್ದೋಸಿ ನಿಮಗೆ ಬ್ಲ್ಯಾಕ್ ಆಗಲ್ಲ ಮೆಟೀರಿಯಲ್ ಯಾವತ್ತು. ಸೊ ಅದಕ್ಕೋಸ್ಕರ ಜರ್ದೋಸಿಯಲ್ಲೇ ಜಾಸ್ತಿ ಕೇಳ್ತಾರೆ. ಮತ್ತು ಈಗೀಗ ಹೊಸ ಹೊಸ ಡಿಸೈನ್ ಎಲ್ಲ ಪ್ರೊಫೆಷ್ನಲ್ ಎಂಬ್ರಾಯ್ಡರಿ ಎಲ್ಲ ಬರೋದು ಜಾಸ್ತಿಗೆ, ಜಾಸ್ತಿಗಿಂತ ಜಾಸ್ತಿ ಈ ಜರ್ದೋಸಿ ಮತ್ತು ಕಟ್ ಬೀಟ್ಸಲ್ಲಿ, ಅಂದರೆ ಗ್ಲಾಸ್ ಬೀಟ್ಸ್ ಬರುತ್ತಲ್ಲ ಅದರಲ್ಲಿ. ಸೊ ಅದಕ್ಕೋಸ್ಕರ ಬಿಗಿನರ್ಸ್ ಆಗಿದ್ರೆ ಈಸಿ ಮೆಥಡ್ ಇದೆ. ನೀವು ನೋಡುವಾಗ ಮಾತ್ರ ಟೆನ್ಷನ್ ಆಗ್ತೀರಾ ಆ ಡಿಸೈನಲ್ಲಿ, ಓ ಇದು ಹೇಗೆ ಮಾಡ್ತೀರಿ, ಇದು ಹೇಗೆ. ಇಂಥ ಒಂದು ಸ್ಟಿಚ್ ಕಲ್ತ್ರೇ ಅಂಥ ತುಂಬ ಕಾಸ್ಟ್ಲಿ ಆಗಿರುವಂಥ ಡಿಸೈನ್ ಮಾಡಲಿಕ್ಕೆ ಆಗೋದು ಏನಿಲ್ಲ. ನೀವು ಸಿಂಗಲ್ ಸಿಂಗಲ್ ಸ್ಟಿಚಸ್ ಕಲೀರಿ, ಸಿಂಗಲ್ ಸಿಂಗಲ್ ಫ್ಲವರ್ ಡಿಸೈನ್ ಕಲೀರಿ, ಆಗುತ್ತೆ, ಪ್ರಾಬ್ಲಮ್ ಇಲ್ಲ. ಸೊ ನೋಡಿ, ಈಗ ನಾವು ಸ್ಟಿಚಸ್ ಮಾಡ್ತಿದ್ದೇವೆ.
ಸೊ ನಾನು ಆ ರೀವರ್ಕ್ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದೇನೆ ಅಂದರೆ 3,000 ರುಪೀಸ್, ಯಾಕಂದರೆ 3,000 ಅಲ್ಲಿ 1,000 ರುಪೀಸ್ ಮೆಟೀರಿಯಲಿಗೆ ಹೋಗುತ್ತೆ, ಮತ್ತು 45 ಡೇಸ್ ಕ್ಲಾಸ್ ಇರುತ್ತೆ, 45 ದಿನ ಕ್ಲಾಸ್ ಇರುತ್ತೆ. 45 ದಿನ ಅಂದರೆ ದಿನಕ್ಕೆ 45 ರೂಪಾಯಿಯಾಗಿ ನಾನು ಚಾರ್ಜ್ ಮಾಡ್ತೇನೆ. ನಿಮಗೆ ಬೇಸಿಕ್ಕಿಂದ ಪ್ರೊಫೆಷ್ನಲ್ ಎಂಬ್ರಾಯ್ಡರಿವರೆಗೂ ಕಲಿಬೋದು. ಅಂದರೆ ನೀವು ಸ್ಟಾರ್ಟಿಂಗ್ ನಿಮಗೆ ನೀಡಲ್ ಹಿಡಿದಕ್ಕೇ ಗೊತ್ತಿಲ್ಲ ಅಂದರೂ ಅಲ್ಲಿಂದ ಕೂಡ ನಾವು ಕಲಿಸ್ತೇವೆ. ಓಕೆ, ಯಾರಿಗಾದರೂ ಬೇಕಾದ್ರೆ ಕಮೆಂಟ್ ಮಾಡಿ. ಸೊ 45 ದಿನದ್ದು ಕ್ಲಾಸ್ ಮಾಡ್ತೇವೆ ನಾವು ಕರೆಕ್ಟಾಗಿ. ಈಗ ನೋಡಿ, ನಾವು ಸೆಂಟರಿಗೆ ಪರ್ಲ್ ಮತ್ತೊಂದು ಚಿಕ್ಕ ಬೀಡ್ಸ್, ಹೇಗೆ ಅಂದರೆ ಪರ್ಲ್ ಮತ್ತೊಂದು ಚಿಕ್ಕ ಬೀಡ್ಸ್ ತೊಗೊಳ್ಬೇಕು. ಬೀಡ್ಸ್ ತೊಗೊಂಡು ಆ ಬೀಡ್ಸ್ನ ಮೇಲ್ಗಡೆ ಎಳೆದು ರಿಟರ್ನ್ ನಾವು ಸ್ಟಿಚ್ ಮಾಡೋದು ಖಾಲಿ ಪರ್ಲಿಗೆ ಮಾತ್ರ. ಆಗ ಈ ಟೈಪ್ ಸ್ಟಿಚಸ್ ಬರುತ್ತೆ ನೋಡಿ, ಒಂಥರ ದ್ರಾಕ್ಷಿ. ಈ ದ್ರಾಕ್ಷಿಯಲ್ಲಿ ಗೊತ್ತ ನಿಮಗೆ, ದ್ರಾಕ್ಷಿ ಹೀಗೆ ಬರುತ್ತಲ್ಲ, ಅದೇ ಟೈಪಲ್ಲಿ ಒಂದು ದ್ರಾಕ್ಷಿ ಟೈಪಲ್ಲಿ ನಾವು ಸ್ಟಿಚ್ ಮಾಡ್ಬೋದು. ಸೊ ಏನು ಮಾಡಬೇಕಂದ್ರೆ ಮೊದಲಿಗೆ ಪರ್ಲ್ ಹಾಕಬೇಕು, ಪರ್ಲ್ ಮತ್ತು ಬೀಡ್ಸ್ ಹಾಕಬೇಕು. ಹಾಕಿ ಏನು ಮಾಡಬೇಕಂದ್ರೆ ಇಂಥ ಶುಗರ್ ಬೀಡ್ ತಗೊಳ್ಳಿ, ಒಂದು ಪರ್ಲ್ ಒಂದು ಶುಗರ್ ಬೀಡ್. ಹೀಗೆ ತಗೊಂಡಾದ್ಮೇಲೆ ಏನು ಮಾಡಬೇಕಂದ್ರೆ ಫಸ್ಟಿಗೆ ಪರ್ಲ್ನ ಕೆಳಗಡೆ ತಗೊಂಡು ಬರಬೇಕು ಬಟ್ಟೆ ಹತ್ರ. ಬಟ್ಟೆ ಹತ್ರ ತಗೊಂಡು ಬಂದು ಶುಗರ್ ಬೀಡ್ನ ಬಿಡಬೇಕು. ಬಿಟ್ಟು ರಿಟರ್ನ್ ನಾವು ಶುಗರ್ ಬೀಡನ್ನು ಬಿಟ್ಟು ಪರ್ಲ್ನ ಒಳಗಡೆನೇ ಸೂಜಿ ಹಾಕಿ ರಿಟರ್ನ್ ಥ್ರೆಡ್ ತೆಗಿಬೇಕು. ಆಗ ನಿಮಗೆ ಒಂದು ದ್ರಾಕ್ಷಿ ಗೊಂಚಲ್ ಟೈಪ್ ಕಾಣುತ್ತೆ, ಇಲ್ಲಾಂದರೆ ನಾರ್ಮಲ್ ನೀವು ಬೀಡ್ಸ್ ಸ್ಟಿಚ್ ಮಾಡ್ತೀರಲ್ಲ ಹಾಗೇ ಕಾಣುತ್ತೆ ನೋಡಿ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಸ್ಟಿಚಸ್ ನೋಡಿ. ಹೀಗೆ ನೀವು ಸ್ಟಿಚ್ ಮಾಡುವಾಗ ಶುಗರ್ ಬೀಡನ್ನು ಬಿಡಬೇಕು, ಶುಗರ್ ಬೀಡನ್ನು ಬಿಟ್ಟು ಆ ಪರ್ಲಿನ ಒಳಗಡೆ ಸೂಜಿನ ಕೊಂಡೋಗಬೇಕು. ಸೊ ನೋಡಿ, ನಾನು ಸೇಮ್ ಹಾಗೇ ಸ್ಟಿಚ್ ಮಾಡ್ತಿದ್ದೇನೆ. ಶುಗರ್ ಬೀಡನ್ನು ಬಿಟ್ಟು ಪರ್ನ ಒಳಗಡೆಯಿಂದ ಸೂಜಿಯನ್ನು ಕೊಂಡೋಗಬೇಕು. ಇದು ನಾರ್ಮಲ್ ನೀಡಲಲ್ಲಿ ಆಗ್ತದೆ, ಆರಿ ನೀಡಲಲ್ಲಿ ಕಷ್ಟ ಈ ಡಿಸೈನ್ ಮಾಡಲಿಕ್ಕೆ, ಇಷ್ಟು ಡಿಸೈನ್ ಮಾಡಲಿಕ್ಕೆ. ನೆಕ್ಸ್ಟ್ ನಾನು ಲೀಫ್ ಡಿಸೈನ್ ಕೂಡ ಮಾಡ್ತೇನೆ ಜರ್ದೋಸಿದು, ಅದು ಮಾತ್ರ ನಾನು ಆರಿ ನೀಡಲಲ್ಲಿ ಮಾಡೋದು. ನಾರ್ಮಲ್ ನೀಡಲಲ್ಲಿ ಬೇಕಾದ್ರೆ ಅದೇ ಸೇಮ್ ಮೆಥಡ್ ನೀವು ನಾರ್ಮಲ್ ನೀಡಲಲ್ಲೂ ಬೇಕಾದರೂ ಮಾಡ್ಬೋದು. ಸೊ ಯಾರಿಗಾದ್ರೂ ಆನ್ಲೈನ್ ಕ್ಲಾಸ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಅಂದರೆ ನಾನು ಪೋಸ್ಟ್ ಹಾಕಿದ್ದೇನೆ, ಫೋಟೋ ಹಾಕಿದ್ದೇನೆ, ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ ಯೂಟ್ಯೂಬಲ್ಲಿ. ಸೊ ಅಲ್ಲಿ ನೋಡಿ, ಡೀಟೇಲ್ಸ್ ಇದೆ. 3,000 ರುಪೀಸ್ ಆಗುತ್ತೆ. 3,000 ಅಂದರೆ 1,000 ರುಪೀಸ್ ನಿಮಗೆ ಮೆಟೀರಿಯಲ್ ಚಾರ್ಜೇ ಹೋಗುತ್ತೆ. 2,000 ಅಲ್ಲಿ ನಾನು 45 ಡೇಸ್ ನಿಮಗೆ ಪ್ರೊಫೆಷ್ನಲ್ ಎಂಬ್ರಾಯ್ಡರಿ ಕಳಿಸ್ತೇನೆ, ಬೇಸಿಕ್ ಟು ಪ್ರೊಫೆಷ್ನಲ್. ಅಂದರೆ ನೀವು ಕ್ಲಾಸ್ ಮುಗಿಯುವಾಗ ಒಂದು ಪ್ರೊಫೆಷ್ನಲ್ ಆಗಿ ಒಂದು ಎಂಬ್ರಾಯ್ಡರಿ ವರ್ಕ್ ಮಾಡಲಿಕ್ಕೆ ಕಲಿಬೋದು. ಅಂದರೆ ನೀಡಲ್ ಹಿಡಿಲಿಕ್ಕೆ ಗೊತ್ತಿಲ್ಲದವರು. ಅಂದರೆ ನಾನು ಯಾಕೆ 2,000 ಚಾರ್ಜ್ ಮಾಡ್ತೇನೆಂದರೆ ನನಗೆ ಈ 45 ಡೇಸ್ ಬೇರೆ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ. ನನ್ನ ಎಂಬ್ರಾಯ್ಡರಿ ವರ್ಕ್ ನನಗೆ ಬಿಡಬೇಕಾಗತ್ತೆ, ಬ್ಲೌಸ್ ವರ್ಕ್. ಅಷ್ಟುವರೆಗೆ ನನಗೆ ಕೂಡ ಬೇರೆ ಕಮಿಟ್ಮೆಂಟ್ ಇರುತ್ತೆ, ನನಗೆ ಕೂಡ ಕೆಲವು ಲೋನ್ಸ್ ಅದು ಇದೆಲ್ಲ ಇದೆ. ಸೊ ನನಗೆ ಕೂಡ ಏನಾದರೂ ಆಗಬೇಕಲ್ಲ. ಸೊ ಅದಕ್ಕೆ ನಾನು 2,000 ಚಾರ್ಜ್ ಮಾಡ್ತಿದ್ದೇನೆ. ಯಾಕಂದರೆ ನಿಮಗೆ 2,000 ಅಂದರೆ ಪ್ರೀ ರೆಕಾರ್ಡೆಡ್ ವೀಡಿಯೋ, ಮಾರ್ನಿಂಗ್ 10 to 6 o'clock ಒಳಗಡೆ ನಿಮಗೆ ಏನು ಬೇಕು ಡೌಟ್ಸ್ ಇದ್ರೂ ಕೇಳ್ಬೋದು ನನಗೆ, ನಾನು ಆಗಲೇ ರಿಪ್ಲೈ ಕೊಡ್ತೇನೆ ವಾಟ್ಸಪ್ಪಲ್ಲಿ. ಓಕೆ ಅಲ್ವಾ? ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇಲ್ಲಾಂದರೆ ಕಮ್ಯುನಿಟಿ ಪೋಸ್ಟಿಗೆ ಹೋಗಿ ಅಲ್ಲಿ ನನ್ನ ನಂಬರ್ ಇದೆ, ಅಲ್ಲಿಂದ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಾನು ರಿಪ್ಲೈ ಕೊಡ್ತೇನೆ. ಓಕೆ. ಸೊ ನೋಡಿ, ನಂದೀಗ ಆಗ್ತಾ ಬಂತು, ಈಗ ಒಂದು ಪರ್ಲ್ ಸ್ಟಿಚ್ ಹಾಕ್ತಾ ಬಂತು. ಈಗ ನೋಡಿ ಹೇಗೆ ಕಾಣುತ್ತೆ. ನಿಮಗೊಂದು ಕಾಣಲ್ವಾ, ಗೂಡಿನ ಒಳಗಡೆ ಒಂದು ನೆಸ್ಟ್, ಅಂದರೆ ಒಂದು ಹಕ್ಕಿ ಗೂಡು ಒಳಗಡೆ ಮೊಟ್ಟೆ ಇಟ್ಟಾಗೆ ಕಾಣೋದಿಲ್ವಾ, ಹಾಗೇನೆ ಕಾಣುತ್ತಲ್ಲ. ಸೊ ಹಾಗೇನೆ ಕಾಣ್ತುಂಟು ನನಗೆ ಕೂಡ. ಸೊ ನನಗೆ ಕೂಡ ಕಲಿಯುವಾಗ ಜರ್ದೋಸಿ ತುಂಬ ಕಷ್ಟ ಅಂತ ಆಗ್ತಿತ್ತು, ಬಟ್ ಈಗ ಪರವಾಗಿಲ್ಲ, ಇದು ತುಂಬ ಈಸಿ ಇದೆ. ಈಗ ಜರ್ದೋಸಿ ಕಲ್ತ ಮೇಲೆ ಯಾವ ವಿದ್ಯೆ ಕೂಡ ಈಸಿ ಆಗುತ್ತೆ, ಕಲಿಯುವಾಗ ಮಾತ್ರ ಕಷ್ಟ ಆಗುತ್ತೆ. ಸೊ ನಾವು ಆ ಮಿಡಲಿಗೆ ಜಾಗ ಬಿಟ್ಟಿದ್ದೇವಲ್ಲ, ಅಲ್ಲಿಗೆ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಜರ್ದೋಸಿನ ಸ್ವಲ್ಪ ಶೇಪ್ ಆಗಿ ನಿಲ್ಲಿಸುವಂಥ, ಆ ಕಾರಣಕ್ಕೋಸ್ಕರ ಮಿಡಲಿಗಿಲ್ಲದೆ ಖಾಲಿ ಬಿಡ್ತಾರೆ. ಬಟ್ ನಾನು ಖಾಲಿ ಬಿಡಲ್ಲ, ನಾನು ಮಿಡಲಿಗೊಂದು ಬೀಟ್ಸ್ ಹಾಕ್ತೇನೆ. ಸೊ ಯಾಕಂದರೆ ಆ ಜರ್ದೋಸಿ ಸ್ವಲ್ಪ ಆಚೆ ಸ್ವಲ್ಪ ಈಚೆ ಇದೆಯಲ್ಲ, ಅದಕ್ಕೆ ಯಾಕಂದರೆ ಗ್ರಿಪ್ ಇಲ್ಲ ಜರ್ದೋಸಿಗೆ, ತುಂಬ ತೆಳು ಅಲ್ವಾ ಜರ್ದೋಸಿ, ಅದಕ್ಕೋಸ್ಕರ ನಾನು ಮಿಡಲಿಗೆ ಬೀಡ್ಸ್ ಹಾಕ್ತಿದ್ದೀನಿ. ಈ ಬೀಡ್ಸ್ ಹಾಕುವ ಕಾರಣ ಸ್ವಲ್ಪ ಸ್ಟ್ರೈಟಾಗಿ ನಿಲ್ಲುತ್ತೆ, ಸ್ವಲ್ಪ ಫ್ಲವರ್ ಟೈಪ್ ಸ್ಟ್ರೈಟಾಗಿ ನಿಲ್ಲುತ್ತೆ, ಅದಕ್ಕೋಸ್ಕರ ಈಗ ಬೀಡ್ಸ್ ಸ್ಟಿಚ್ ಮಾಡ್ತಾ ಇದ್ದೇನೆ. 2mm ಬೀಡ್ಸ್ ತಗೊಂಡಿದ್ದೇನೆ. ನೀವು ಪರ್ಲ್ ಬೇಕಾದ್ರೆ ಪರ್ಲ್ ಹಾಕ್ಬೋದು, ಸ್ಟೋನ್ ಹಾಕಬೇಡಿ, ಬೀಡ್ಸೇ ಹಾಕಬೇಕು. ಅಂದರೆ ಈ ಟೈಪ್ ಸ್ಟಿಚ್ಚಿಂಗೇ ಮಾಡಬೇಕು, ಯಾವುದಾದ್ರೂ ಬೀಡ್ಸು ಆಗ್ಬೋದು, ಪರ್ಲ್ ಆಗ್ಬೋದು, ಯಾವುದೂ ಆಗ್ಬೋದು. ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ, ಇಲ್ಲಾದರೆ ಥ್ರೆಡ್ ನಾಟ್, ನಿಮಗೆ ಥ್ರೆಡ್ ನಾಟ್ ಗೊತ್ತಿದ್ರೆ ಅದು ಬೆಸ್ಟ್, ಥ್ರೆಡ್ ನಾಟ್ ಹಾಕ್ಬೋದು, ಇಲ್ಲಾಂದರೆ ಈ ಟೈಪ್ 2mm ಬೀಡ್ಸ್ ಹಾಕಿ. ನೋಡಿ ಈಗ ನಾನು ಸ್ಟಿಚ್ ಮಾಡ್ತಾ ಇದ್ದೇನೆ. ಸೊ ಕಲಿಬೋದು, ಅಂದರೆ ಆನ್ಲೈನ್ ಕ್ಲಾಸಿಗಿಂತ ನೀವು ಯೂಟ್ಯೂಬಲ್ಲಿ ನೋಡಿ ಕಲಿಬೋದು. ಯಾಕಂದರೆ ಯೂಟ್ಯೂಬಲ್ಲಿ ನೋಡಿ ಕಲಿತರೆ ನೀವು ಎಷ್ಟು ವೀಡಿಯೋ ಉಂಟು ಅಷ್ಟೇ ಕಲಿಯೋದು. ನೀವು ಆನ್ಲೈನ್ ಕ್ಲಾಸ್ ಜಾಯ್ನ್ ಆದರೆ ನಿಮಗೆ ಹೇಗೆ ಏನೋ ಪ್ರಾಬ್ಲಮ್ ಆಗ್ತುಂಟು ಕಲಿಯುವಾಗ, ಆಗ ನಾವು ನಿಮಗೆ ಸಜೆಷನ್ ಕೊಡ್ತೇವೆ, ನಿಮಗೆ ಹೆಲ್ಪ್ ಮಾಡ್ತೇವೆ. ನೋಡಿ ಫ್ರೆಂಡ್ಸ್, ಈಗ ಸೈಡಿಂದ ಹೇಗೆ ಕಾಣ್ತುಂಟು ನೋಡಿ ಅಂತೆ, ನಾನು ಮಿಡಲಿಂದ ಆಗದಿಂದ ತೋರಿಸಿದೆ, ಬಟ್ ಸೈಡ್ ಲುಕ್ ನೋಡಿ ಹೇಗೆ ಫ್ಲವರ್ ಟೈಪ್ ಕಾಣ್ತುಂಟಲ್ಲ. ಸೊ ಇದಕ್ಕೆ ನಾವೇನು ಮಾಡಬೇಕಂದ್ರೆ, ಈಗೊಂದು ಬೇಕಾದ್ರೆ ನೀವು 4 ಸೈಡು ಬೇಕಾದ್ರೂ ಲೀಫ್ ಡಿಸೈನ್ ಮಾಡ್ಬೋದು, ಬಟ್ ನಾನು 1 ಸೈಡ್ ಮಾಡ್ತಿದ್ದೇನೆ. ನೀವು ವರ್ಕ್ ಮಾಡುವಾಗ 4 ಸೈಡ್ ಅಥವಾ 3 ಸೈಡು ಮಾಡ್ಬೋದು ಲೀಫ್, ಮೇಲೆ ಕೆಳಗಡೆ ಮತ್ತು ಸೈಡ್ ಆ ಸೈಡ.
ನಾನು ಒಂದು ಲೀಫ್ ಡಿಸೈನ್ ಮಾಡಿ ನಿಮಗೆ ತೋರಿಸ್ತೇನೆ. ಸೇಮ್ ಜರ್ದೋಸಿ ತಗೊಳ್ಳಿ, ನೀವು ಯಾವುದು ಫ್ಲವರಿಗೆ ಜರ್ದೋಸಿ ತಗೊಂಡಿದ್ದೀರಾ ಸೇಮ್ ಕಲರ್ ಇದು ಜರ್ದೋಸಿ ತಗೊಳ್ಳಿ. ಮೊದಲಿಗೆ ಒಂದು ಜರ್ದೋಸಿನ ನಾನು ಸ್ಟಿಚ್ ಮಾಡ್ತಿದ್ದೇನೆ ಸೆಂಟರಿಗೆ ಮೇಲೆ, ಮತ್ತು ರಿಟರ್ನ್ ಅಂತ ಥ್ರೆಡ್ ತಗೊಂಡು ಬಂದೆ ಮೇಲೆ, ರಿಟರ್ನ್ ಒಂದು ಜರ್ದೋಸಿನ ಸ್ಟಿಚ್ ಮಾಡಬೇಕು ಹೀಗೆ ಸೈಡಿಗೆ ಸ್ಟಿಚ್ ಮಾಡಬೇಕು. ಸೊ ಹೀಗೆ ಸೈಡಿಗೆ ಸ್ಟಿಚ್ ಮಾಡಿ. ಸೊ ನೆಕ್ಸ್ಟು ಥರ್ಡ್ ಒನ್ ಕೂಡ ಸ್ಟಿಚ್ ಮಾಡ್ಬೋದು ಹೀಗೇ. ಸೊ ಹೀಗೆ ಸೈಡಿಗೆ ಒಂದು ರಿಟರ್ನ್, ನಾನು ಮೇಲ್ಗಡೆ ಖಾಲಿ ಥ್ರೆಡ್ ತಗೊಂಡು ಬರಬೇಕು ಚೈನ್ಸ್ ಟೈಪಲ್ಲಿ ತಗೊಂಡು ಬಂದು ರಿಟರ್ನ್ ಅವಧಿಗೆ ಜರ್ದೋಸಿ ಹಾಕಿ ಕೆಳಗಡೆ ಸ್ಟಿಚ್ ಮಾಡಬೇಕು. ರಿಟರ್ನ್ ನಾವು ಮೇಲೆ ಚೈನನ್ನೇ ತಗೊಂಡು ಬರಬೇಕು ಥ್ರೆಡ್ಡಿದ್ದು, ರಿಟರ್ನ್ ನಾವು ಒಂದು ಜರ್ದೋಸಿ ಹಾಕಿ ರಿಟರ್ನ್ ನಾವು ಸ್ಟಿಚ್ ಮಾಡಬೇಕು ಹೀಗೆ. ಹೀಗೆ ನೀವು ಕಂಟಿನ್ಯೂಸ್ ಆಗಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಅಂದರೆ ಎರಡು ಸೈಡ್ ಒಟ್ಟಿಗೆ ನೀವು ಸ್ಟಿಚ್ ಮಾಡಬಾರ್ದು ಯಾವಾಗಲೂ ಆರಿ ವರ್ಕ್ ಅಂದರೆ ಜರ್ದೋಸಿ ವರ್ಕಲ್ಲಿ. ಒಂದು ಸೈಡ್ ಲೀಫ್ ಸ್ಟಿಚ್ ಆದಮೇಲೆ ಮತ್ತೆ ಇನ್ನೊಂದು ಸೈಡ್ ಕಂಟಿನ್ಯೂ ಮಾಡಬೇಕು, ಆಗ ಒಂದು ಶೇಪ್ ನಿಮಗೆ ನೀಟಾಗಿ ಬರುತ್ತೆ ನೋಡಿ. ನಾನು ತುಂಬ ಸ್ಲೋ ಆಗಿ ನಿಮಗೆ ತೋರಿಸ್ತಿದ್ದೇನೆ ಹೇಗೆ ಲೀಫ್ ಸ್ಟಿಚ್ ಮಾಡೋದು ಅಂತ. ಸೇಮ್ ಮೆಥಡ್ ನೀವು ನಾರ್ಮಲ್ ನೀಡಲಲ್ಲಿ ಕೂಡ ಮಾಡ್ಬೋದು. ನಾರ್ಮಲ್ ನೀಡಲಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಇಂಥ ಫ್ಲವರ್ ಡಿಸೈನ್ ಎಲ್ಲ ನೀವು ನಾರ್ಮಲ್ ನೀಡಲಲ್ಲೇ ಮಾಡಬೇಕಾಗತ್ತೆ, ಯಾಕಂದರೆ ನಿಮ್ಗೆ ಯಾರಿ ನೀಡಲಲ್ಲಿ ಆಗೋದಿಲ್ಲ ಈ ಟೈಪ್. ಇದು ಆಗುತ್ತೆ ಬಟ್ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ನಾರ್ಮಲ್ ನೀಡಲಲ್ಲಿ ಸ್ವಲ್ಪ ಚೆನ್ನಾಗಿ ಬಂತು, ಅದಕ್ಕೋಸ್ಕರ ನಾನು ನಾರ್ಮಲ್ ನೀಡಲಲ್ಲಿ ಮಾಡಿ ಅಂತ ಹೇಳ್ತಿದ್ದೇನೆ. ಪ್ರಾಬ್ಲಮ್ ಇಲ್ಲ, ಆರಿ ನೀಡಲಲ್ಲಿ ಮಾಡುವವರು ಆರಿ ನೀಡಲಲ್ಲಿ ಮಾಡಿ, ಬಟ್ ಲೀಫ್ ಡಿಸೈನ್ ನಾನು ಆರಿ ನೀಡಲಲ್ಲಿ ಮಾಡ್ತಿದ್ದೇನೆ, ಯಾಕಂದರೆ ತುಂಬ ನೀಟ್ ಫಿನಿಷಿಂಗ್ ಬರುತ್ತೆ ಅದಕ್ಕೋಸ್ಕರ. ನೋಡಿ ಈಗ ಒಂದು ಸೈಡ್ ಕಂಪ್ಲೀಟ್ ಆಗ್ತಾ ಬಂತು ನಮ್ಮದು ಲೀಫ್ ಡಿಸೈನ್. ನೋಡಿ ಫಸ್ಟಿಗೆ ಎಷ್ಟು ಬೇಕಷ್ಟು ಮಾಡಿ, ಮತ್ತು ನಿಮಗೆ ಇನ್ನೂ ಬೇಕು ಅಂತಾದರೆ ಇನ್ನೂ ಒಂದು ಎರಡು ಇದು ಜರ್ದೋಸಿ ಸ್ಟಿಚ್ ಮಾಡ್ಬೋದು ಸೈಡಿಗೆ. ಈಗ ನಾವು ಇನ್ನೊಂದು ಸೈಡ್ ಕೂಡ ಸ್ಟಿಚ್ ಮಾಡ್ತಿದ್ದೇವೆ. ಸೊ ನೋಡಿ ಫ್ರೆಂಡ್ಸ್, ನಿಮಗೋಸ್ಕರ ಹೊಸ ಹೊಸ ವೀಡಿಯೋ ತರ್ತಿದ್ದೇನೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನನಗೆ ಇನ್ನೂ ಹೆಚ್ಚು ವೀಡಿಯೋ ಮಾಡಲಿಕ್ಕೆ ಒಂದು ಏನು ಹೇಳ್ತೇವೆ ನಮ್ಮ. ಸೊ ನಂಗೆ ಖುಷಿ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಮಗೆ ಇನ್ನೂ ಜಾಸ್ತಿ ವೀಡಿಯೋಸ್ ಹಾಕ್ಬೋದು, ಖುಷಿ ಆಗುತ್ತೆ, ನಮಗೆ ಒಂದು ಸಪೋರ್ಟ್ ಸಿಗುತ್ತೆ. ಸೊ ನಾವು ಇನ್ನೊಂದು ಸೈಡ್ ಕೂಡ ಸ್ಟಿಚ್ ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಈಗ ನೋಡಿ ಜರ್ದೋಸಿಯಲ್ಲಿ ಸ್ಟಿಚ್ ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಸೊ ನೋಡಿ ಒಂದು ಸೈಡ್, ಈಗ ಇನ್ನೊಂದು ಸೈಡ್ ಕೂಡ ಸ್ಟಿಚ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ಈ ಶೇಪಲ್ಲಿ ನೀವು ಲೀಫ್ ಮಾಡ್ಬೋದು, ಇಲ್ಲಾದರೆ ಒಂದು ಸೈಡ್ ಲೀಫ್ ಕೂಡ ನೀವು ಶೇಪ್ ಕೊಡ್ಬೋದು. ಒಂದೇ ಸೈಡ್ ಮಾಡ್ಬೋದು ನೀವು ಬೇಕಾದರೆ. ಸೊ ಯಾರೆಲ್ಲ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ತಿದ್ದಾ ಕಮ್ಯುನಿಟಿ ಪೋಸ್ಟಲ್ಲಿ ನನ್ನ ನಂಬರ್ ಇದೆ, ಸೊ ಅದಕ್ಕೆ ವಾಟ್ಸಪ್ ಮಾಡಿ. ಸೊ ಜಾಯ್ನ್ ಆಗಿ ಮೇ 20ರಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಮೆಟೀರಿಯಲ್ ಎಲ್ಲ ಕಲಿಸಿ ಕೊಡ್ತೇನೆ ನೀವು ಜಾಯ್ನ್ ಆಗೋದಾದರೆ. ಸೊ ನಿಮಗೆ ಪ್ರೊಫೆಷ್ನಲ್ ಆಗಿ ಒಂದು ಎಂಬ್ರಾಯ್ಡರಿ ಕಲಿಬೋದು, ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲೇ ಬಿಸ್ನೆಸ್ ಮಾಡ್ಬೋದು. ಅಂದರೆ ವರ್ಕ್ ಕಲಿಸಿ ಕೊಡ್ತೇನೆ, ಮತ್ತು ಮಾರ್ಕಿಂಗ್ ಕಲಿಸಿ ಕೊಡ್ತೇನೆ, ಟ್ರೇಸಿಂಗ್ ಹೇಗೆ ಮಾಡೋದು, ಡಿಸೈನ್ ಹೇಗೆ ಮಾಡೋದು, ಮತ್ತು ಕಸ್ಟಮರ್ ಎಲ್ಲ ಎಲ್ಲಿಂದ, ಮತ್ತು ತುಂಬ ಒಳ್ಳೆ ಡಿಸೈನ್ ಕಲಿತು ಮಾಡೋದಾದರೆ ನಾನು ಜಾಬ್ ಗ್ಯಾರಂಟಿ ಕೂಡ ಕೊಡ್ತೇನೆ. ನನ್ನ ಜಾಬನ್ನು ಅಂದರೆ ನನಗೆ ಬಂದ ಬ್ಲೌಸನ್ನು ನಿಮಗೆ ಬೇಕಾದ್ರೂ ಕೊರಿಯರ್ ಮಾಡಿ ಕಳಿಸಿ ಕೊಡ್ತೇನೆ, ನೀವು ಮತ್ತೆ ನನಗೆ ವರ್ಕ್ ಮಾಡಿ ರಿಟರ್ನ್ ಕೊಟ್ಟರೆ ಆಯಿತು. ಜಾಬ್ ಗ್ಯಾರಂಟಿ ಕೂಡ ಇದೆ, ಬಟ್ ನೀವು ಅಷ್ಟು ನೀಟಾಗಿ ವರ್ಕ್ ಮಾಡಬೇಕಾಗತ್ತೆ. ಸೊ ಈಗ ನಾಟ್ ಹಾಕಿದ್ವಿ. ಸೊ ಸೆಂಟರಲ್ಲಿ ನೋಡಿ ಲೀಫ್ ಇದ್ದು ಮೆಡ್ಲಲ್ಲಿ ಸ್ವಲ್ಪ ಬಟ್ಟೆ ಕಾಣ್ತುಂಟಲ್ಲ, ಅದಕ್ಕೆ ನಾವೀಗ ಏನು ಮಾಡಬೇಕಂದ್ರೆ ಸ್ವಲ್ಪ ಶುಗರ್ ಬೀಡನ್ನು ಸ್ಟಿಚ್ ಮಾಡಬೇಕು. ಈಗ ಶುಗರ್ ಒಂದು 5 ಅಥವಾ 6 ಶುಗರ್ ಬೀಡನ್ನ ಸ್ಟಿಚ್ ಮಾಡುವ. ಸೊ ನೋಡಿ 5 ಅಥವಾ 6 ಶುಗರ್ ಬೀಡ್ ಒಂದು ಲೈನ್ ಬಂದರೂ ಹಾಗೆ ಸ್ಟಿಚ್ ಮಾಡುವ. ಸೊ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಜರ್ದೋಸಿದ್ದು ಫ್ಲವರ್ ಹೇಗಾಗಿದೆ ನೋಡಿ, ಚೆನ್ನಾಗಾಗಿದೆಯಲ್ಲ. ಇದು ಸೈಡ್ ಅಂದರೆ ಈಗ ಮಿಡಲಿಂದ ನೋಡುವಾಗ ಒಂದು ಲುಕ್ ಇದೆಯಲ್ಲ, ನಾವೀಗ ಸೈಡಿಂದ ಕ್ಯಾಮರಾವನ್ನು ನಾನು ತೋರಿಸ್ಕೊಡ್ತೇನೆ ಲಾಸ್ಟಿಗೆ. ಸೊ ಸೈಡಿಂದ ಈಗ ಇಟ್ಟರೆ ಅದು ಒಂಥರ ಬೇರೆ ಫ್ಲವರ್ ಟೈಪ್ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಜರ್ದೋಸಿಯಲ್ಲಿ ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಕಾಸ್ಟ್ಲಿ ಬ್ಲೌಸಸ್ ಎಲ್ಲ ನೀವು ಜರ್ದೋಸಿಯಲ್ಲಿ ಮಾಡುವಾಗ ತುಂಬ ಕಷ್ಟ ಆಗುತ್ತೆ, ತುಂಬ ಟೈಮ್ ಹಿಡಿಯುತ್ತೆ ಜರ್ದೋಸಿಗೆ. ಜರ್ದೋಸಿದು ಮೇಯ್ನ್ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಅದು ಬೇಗ ಸ್ಪ್ರಿಂಗ್ ಟೈಪ್ ಆಗುತ್ತೆ, ನೀವು ಜಾಸ್ತಿ ಹೇಳಿದ್ರೆ ಸ್ಪ್ರಿಂಗ್ ಟೈಪ್ ಆಗುತ್ತೆ, ಅದು ಮತ್ತೆ ವೇಸ್ಟ್ ಆಗುತ್ತೆ ನೀವು ವರ್ಕ್ ಮಾಡಿರೋದು. ಸೊ ಆದಷ್ಟು ಈಸಿಯಾಗಿ ನೀಟಾಗಿ ಮಾಡಲಿಕ್ಕೆ ಟ್ರೈ ಮಾಡಿ. ಈಗ ಏನು ಮಾಡಬೇಕಂದ್ರೆ, ಈ ನಾನು ಹೇಳಿದ್ನಲ್ಲ ಈ ಜರ್ದೋಸಿ ಫ್ಲವರ್ ಔಟರ್ ಲೈನ್ ನೋಡಿ, ಒಂದು ಸೈಡ್ ಆಸೆ ಒಂದು ಸೈಡ್ ಈಚೆ ಆಗಿ ಉಂಟಲ್ಲ, ಅದಕ್ಕೆ ನಾವೇನು ಮಾಡಬೇಕಂದ್ರೆ ಸ್ವಲ್ಪ
ಕರೆಕ್ಟಾಗಿ ಫ್ಲವರ್ ಶೇಪೇ ಬರಲಿಕ್ಕೆ ನಾವು ಚೈನ್ ಸ್ಟಿಚ್ ಕೊಡಬೇಕೀಗ. ನಾವೀಗ ಅಂದರೆ ಫಸ್ಟಿಗೆ ಲೀಫಿಗೆ ನಾವು ಚೈನ್ ಸ್ಟಿಚ್ ಕೊಡುವ. ಸೊ ಏನಿಲ್ಲ, ಆರಿ ವರ್ಕ್ ಕಲಿಯೋದು ಕಷ್ಟ ಏನಿಲ್ಲ. ಯೂಟ್ಯೂಬಲ್ಲಿ ನೋಡಿ ಕಲಿತೇನೆ ಅಂದರೆ ಅದರಲ್ಲೂ ಕಲಿಬೋದು, ಇಲ್ಲದ್ರೆ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ಕಲಿತೇನೆ ಅಂದರೆ ಆಗಿ ಕೂಡ ಕಲಿಬೋದು. ನಮಗೆ ಮೇನ್ ಬೇಕಾದದ್ದು ಇಂಟ್ರೆಸ್ಟ್, ಇಂಟ್ರೆಸ್ಟ್ ಇದ್ದರೆ ಯಾವುದು ಬೇಕಾದ್ರು ಕಲಿಬೋದು, ಪ್ರಾಬ್ಲಮ್ ಇಲ್ಲ. ಈಗ 100 ದಾರಿ ಉಂಟು ಬದುಕಲಿಕ್ಕೆ, ಅಂದರೆ ಕೆಲಸ ಮಾಡಲಿಕ್ಕೆ ಒಳ್ಳೆ ದಾರಿ ತುಂಬ ಇದೆ, ಬಟ್ ನಾವು ಹುಡುಕ್ಬೇಕಷ್ಟೆ. ನಮ್ಗೆ ಗೊತ್ತಿರೋ ಈಗ ಈ ಆರಿ ವರ್ಕ್ ಇದು ನಾನು ಚಿಕ್ಕದಿಂದ ಡಿಸೈನ್ ಅದು ಇದೆಲ್ಲ ಮಾಡ್ತಾ ಇದ್ದೆ. ಸೊ ನಂಗೆ ಇಂಟ್ರೆಸ್ಟ್ ಇತ್ತು, ನಾನು ಮಾಡಿದೆ. ಅಂದರೆ ಇಂಟ್ರೆಸ್ಟ್ ಬೇಕು ಮೇಯ್ನ್. ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು, ಯಾವುದೇ ಬಿಸ್ನೆಸ್ ಮಾಡ್ಬೋದು, ವರ್ಕ್ ಮಾಡ್ಬೋದು. ಯೂಟ್ಯೂಬಲ್ಲಿ ತುಂಬ ವರ್ಕ್ ಇದ್ದು ಎಲ್ಲ ಬರುತ್ತೆ. ಅಂದರೆ ಈ ಹಣ ಕೊಟ್ಟು ನೀವು ವರ್ಕಿಗೆ ಜಾಯ್ನ್ ಆಗೋದಲ್ಲ, ಹೀಗೆ ನಿಮಗೆ ಬೇಕಾದ್ರೆ ಈ ಇಯರಿಂಗ್ ಮಾಡೋದಾಗಲಿ, ಬ್ಯಾಂಗಲ್ಸ್ ಮಾಡೋದಾಗಲಿ, ಎಂಬ್ರಾಯ್ಡರಿ ಮಾಡೋದಾಗಲಿ, ಅಥವಾ ರೆಡಿಮೇಡ್ ಸ್ಟಿಚಸ್ ಡ್ರೆಸ್ ಸೇಲ್ ಮಾಡೋದಾಗಲಿ, ಹೀಗೆ ಸೋಷಿಯಲ್ ಈಗ ಶಾಪಿಗೆ ಹೋಗಿ ಯಾರು ಪರ್ಚೇಸ್ ಮಾಡ್ತಾರೆ? ಎಲ್ಲ ನಿಮಗೆ ಆನ್ಲೈನ್ ಪರ್ಚೇಸ್ ಮಾಡುವ ಕಾರಣ ನಿಮಗೆ ಈಸಿಯಾಗಿ ಕಸ್ಟಮರ್ ಸಿಗ್ತಾರೆ. ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಿಮಗೆ ಕಸ್ಟಮರ್ ಸಿಗ್ತಾರೆ. ಈಗ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ನೀವು ಮಾಡಿರೋ ಡಿಸೈನ್ ಅಥವಾ ನೀವು ಯಾವುದಾದ್ರೂ ಸಿಂಪಲ್ ಡಿಸೈನ್ ಹಾಕಿ ಒಂದು ರೇಟ್ ಹಾಕಿದರೆ ಯಾರಿಗಾದರೂ ಬೇಕಾದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮ ನಂಬರ್ ಕೂಡ ಕೆಳಗಡೆ ಹಾಕಿಟ್ಟರಾಯ್ತು. ಬಟ್ ನೀವು ಈಗಲೇ ಹಾಕಿದರೆ ನಾಳೆ ಸಿಗ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಈಗ ಹಾಕಿದರೆ 2 months ಬಿಟ್ಟು ಸಿಗ್ಬೋದು. ಬಿಸ್ನೆಸ್ ಸೆಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಆಗಾಗಲೇ ಯಾರಿಗೂ ಆಗಲ್ಲ. ಇವತ್ತು ಹಾಕಿ ನಾಳೆ ಯಾರು ಕೋಟ್ಯಾಧಿಪತಿ ಆಗಲ್ಲ. ನೋಡಿ, ಈಗ ನಾನು ಚೈನ್ ಸ್ಟಿಚ್ ಹಾಕಿದ್ನಲ್ಲ, ನೋಡಿ ಹೇಗೆ ಕಾಣ್ತುಂಟು ಚೈನ್ ಸ್ಟಿಚ್ ಹಾಕಿ. ಸ್ವಲ್ಪ ನೀಟ್ ಕಾಣ್ತುಂಟಲ್ವಾ? ಸೊ ಹಾಗೆ ನಾವು ವರ್ಕ್ ಮಾಡಿದ ಮೇಲೆ ಫಿನಿಷಿಂಗ್ ಕೂಡ ಕೊಡುವುದು ಅಷ್ಟೇ ಮುಖ್ಯ. ನೀವು ಎಷ್ಟೇ ಒಳ್ಳೆ ವರ್ಕ್ ಮಾಡಿ ಫಿನಿಷಿಂಗ್ ಮೇಯ್ನ್ ಆಗಿ ಕೊಡಬೇಕು, ಯಾಕಂದರೆ ಚೈನ್ ಸ್ಟಿಚ್ ಕೊಡಲೇಬೇಕು ಇಂಥ ಡಿಸೈನ್ಸಿಗೆಲ್ಲ. ಒಂದು ನೋಡುವಾಗ ಕೂಡ ಒಂದು ಪ್ರೊಫೆಷ್ನಲ್ ಆಗಿ ಕಾಣತ್ತಲ್ಲ. ನೋಡಿ ಫ್ರೆಂಡ್ಸ್, ಸೈಡಿಂದ ಹೇಗೆ ಕಾಣ್ತುಂಟು ನಿಮಗೆ ಡಿಸೈನ್. ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರು ನೋಡ್ತಿದ್ದೀರಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮೇಯ್ನ್ ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೇನೆ. ಸೊ ಇನ್ನು ನೆಕ್ಸ್ಟ್ ಯಾವುದು ಡಿಸೈನ್ ಬೇಕು ಅಂತ ಹೇಳಿ, ನಾನು ಆ ಡಿಸೈನ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಗಾಯ್ಸ್, ಬಾಯ್.